ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಲಾಗನ್ನ ಇವಾಗ ನಾನು 4 ಗಂಟೆ ಆಗಿದೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆಗೆ ಊಟನ ರೆಡಿ ಮಾಡ್ತಾ ಇದ್ದೀನಿ, ಅಡುಗೆನ. ಏನು ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಅನ್ನ ಅಂತೂ ಇರುತ್ತೆ, ಅದ್ರ ಜೊತೆಗೆ ಒಂದು ದಾಲ್ ತಡ್ಕ ಮಾಡೋಣ ಅಂತ. ತುಂಬ ಈಸಿಯಾಗಿರುತ್ತೆ, ಅಷ್ಟೇ ಅಲ್ಲ ತುಂಬ ರುಚಿಯಾಗೂ ಕೂಡ ಇರುತ್ತೆ. ಮಾಡೋಣ, ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರೈಬು ನಮಗೆ ತುಂಬ ಅವಶ್ಯಕತೆ ಇದೆ. 1K ರೀಚ್ ಆಗೋದಕ್ಕೆ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದಕ್ಕೆ 1 ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಇದು 100 ಗ್ರಾಮ್ ಮೇಲಿದೆ. ಇವಾಗ ಇದನ್ನು ತೊಳ್ಕೊಳ್ಳೋಣ. ಒಂದ್ಸಲ ತೊಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಕಲರು ಹೇಗಿದೆ ಅಂತ, ಅದರಿಂದನೇ ತೊಳ್ಕೊಬೇಕು ಅಂತ ಹೇಳೋದು. ಯಾವುದೇ ಬೇಳೆ ಆಗಲಿ, ಬೇಳೆ ಮೇಲೆ ತುಂಬ ಧೂಳಿರುತ್ತೆ, ಅದನ್ನು ತೊಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇವಾಗ ನಾನು ಇದನ್ನು 2 ಸಲ ತೊಳ್ಕೊಂಡಿದ್ದೀನಿ. ಇವಾಗ ನೋಡಿ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೊಂದು ಸ್ವಲ್ಪ ಅರಶಿನದ ಪುಡಿ ಕೂಡ ಹಾಕ್ಕೊಳ್ತೀನಿ, ಒಂದು 1/2 ಸ್ಪೂನಷ್ಟು ಸಾಕು. ಇವಾಗ ಇದನ್ನು ನಾವು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಫಸ್ಟು. ನೋಡಿ, ಕುಕ್ಕರ್ ಮುಚ್ಚಳನ ಮುಚ್ಕೊಂಡಿದ್ದೀನಿ. ಇದನ್ನು ಕೂಗಿಸ್ತೀನಿ, 2 ಸಲ ಕೂಗಿಸ್ತೀನಿ, ಚೆನ್ನಾಗಿ ಬೇಯಿಕೊಳ್ಳಿ ಅಂತ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಬಾಣಲಿ ಕಾದಿದೆ, ಇದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ, ಈಸಿಯಾಗೂ ಆಗುತ್ತೆ, ಬೇಗನೂ ಮಾಡ್ಕೋಬೋದು, ಅರ್ಜೆಂಟಲ್ಲಿ ಇದ್ದಾಗ ಮಾಡ್ಕೊಂಡು ಬಿಡ್ಬೋದು. ಯಾವುದು ತೆಂಗಿನಕಾಯಿ ರುಬ್ಬಾಕೋವಂಥದ್ದು ಏನೂ ಇರಲ್ಲ, ತರಕಾರಿ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಇವಾಗ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, 1/2 ಸ್ಪೂನಷ್ಟು ಹಾಕಿದ್ದೀನಿ. ನೋಡಿ, 2 ಮೆಣಸಿನಕಾಯಿ ಹಾಕಿದ್ದೀನಿ, ಯಾಕೆಂದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ನಾನು. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ, ತಣ್ಣಗೆ ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿನ. ಬೇಳೆನ ಬೇಯಿಸ್ಕೊಳಕ್ಕೆ ಇಟ್ಕೊಂಡು ಇದನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ ಸಾಂಬಾರು. ಇದನ್ನು ದಾಲ್ ತಡ್ಕ ಅನ್ಬೋದು, ಅಥವಾ ಆಂಧ್ರ ಕಡೆ ಕೂಡ ಇದೇ ರೀತಿ ಮಾಡ್ತಾರೆ, ಆದರೆ ಖಾರದ ಪುಡಿ ಹಾಕಲ್ಲ ಅಷ್ಟೇ. ನೋಡಿ, ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಟೊಮೆಟೊ ಬೆಂದ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅವಾಗ ನೋಡಿ, ಟೊಮೆಟೊ ಎಲ್ಲ ಬೆಂದ್ಕೊಂಡಿದೆ. ಇವಾಗ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ. ನೋಡಿ, ಖಾರದ ಪುಡಿ ಅಂದರೆ ಇದು ಸಾಂಬಾರ್ ಪುಡಿ, ಬೇಕಾದರೆ ನೀವು ಅಚ್ಚ ಖಾರದ ಪುಡಿ ಬೇಕಾದರೂ ಹಾಕ್ಕೊಡ್ಬೋದು. ಅದು ಸಾಂಬಾರ್ ಪುಡಿನಲ್ಲಿ ಧನಿಯಾ ಜೀರಿಗೆ ಎಲ್ಲ ಇರೋದ್ರಿಂದ ಇದೇನೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಬೇಳೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕುದಿಬೇಕು, ಒಂದ್ಸಲ ಚೆನ್ನಾಗಿ ಇನ್ನೊಂದ್ಸಲ ಬೆಂದ್ಕೊಳ್ಳಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಂದೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕುದಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನಾನು.
ನೋಡಿ ದಾಲ್ ತಡ್ಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಕೆಂಪು ಕಾಯಿ ಪುಡಿನ ಹಾಕ್ಕೊಳ್ತಾರೆ, ಅದನ್ನು ಹಾಕ್ಕೊಳ್ಳಬೇಕು ಅಂತ ಏನಿಲ್ಲ, ಈ ಥರನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಇನ್ನೊಂದು ಸಲ ಒಗ್ಗರಣೆನ ಮಾಡ್ಕೋಬೋದು ಬೇಕಾದರೆ. ನಾನು ಒಂದೇ ಸಲ ಮಾಡಿದ್ದೀನಿ ಅಂತೇಳಿ ನಾನು ಒಗ್ಗರಣೆನ ಮಾಡ್ತಾ ಇಲ್ಲ. ನೋಡಿ ನಾನು ಇವಾಗ ಸ್ಟೌನ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಇವಾಗ ಒಂದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇದೊಂದು ಚಿಕ್ಕ ಬಟ್ಲೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿದೆ ಮತ್ತು ಗಮ್ ಅಂತ ಇದೆ, ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಅದ್ರ ಮೇಲೆ. ಅನ್ನ ಕೂಗಕ್ಕಿಟ್ಟಿದ್ದೀನಿ, ಕೂಗಬೇಕು ಅದು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಹಪ್ಪಳ ಹಾಕ್ಕೊಳ್ಳೋಣ ಊಟಕ್ಕೆ, ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗಲಿ ಎಣ್ಣೆ. ಕುದಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬಿಸಿಯಾಗಬೇಕು. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಈ ಥರ ಮಾಡಿ ಕೊಟ್ಟರೆ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾರೆ. ಇವತ್ತು ನಮ್ಮನೇಲಿ 5:30 ಲಂಚ್ ಟೈಮ್. ಇವತ್ತು ನೈಟು ನಾವು ಅನ್ನ ಎಲ್ಲ ಊಟ ಮಾಡದೇ ಇರೋದ್ರಿಂದ 5:30 ಅಡುಗೆ ಮಾಡ್ಕೊಂಡಿರೋದು. ತಿಂಡಿ ಮಾಡೋದಾದರೆ ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಚಿಂತೆ ಇಲ್ಲ. ರೈಸ್ ಊಟ ಮಾಡೋದಾದರೆ 6 ಗಂಟೆಗೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ನಮ್ಮ ಮೋನದು ತುಂಬ ಗಲಾಟೆ, ಅವನು ಎಲ್ಲ ವಿಡಿಯೋದಲ್ಲೂ ಅವನ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ, ಗಲಾಟೆ ಮಾಡ್ತಿದ್ದಾನೆ. ಹಪ್ಪಳ ಹಾಕೊಂಡ್ರೆ ಊಟಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು ಊಟ ತಟ್ಟೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಬಿಸಿಯಾಗಿರೋದು ಅನ್ನ ಇಡ್ತಾ ಇದ್ದೀನಿ, ಎಷ್ಟು ಬಿಸಿ ಇದೆ ಅಂತ. ಈಗ ನೋಡಿ ಮೊಸರು ಇಡ್ತೀನಿ, ಒಂದು ಉಪ್ಪಿನಕಾಯಿ ಇಟ್ಕೊಳ್ಳೋಣ. ನೋಡಿ ಹಂಗೆ ಹಪ್ಪಳ ಕೂಡ ಇಟ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಇಟ್ಕೊಂಡ್ರೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಳ್ತೀನಿ. ನೋಡಿ ನೋಡ್ತಾ ಇದ್ದೀರಾ, ಈಗ ಅನ್ನ ಕಲಸಿ ಊಟ ಮಾಡ್ಬೋದು, ತುಂಬಾನೇ ಟೇಸ್ಟಾಗಿರುತ್ತೆ. ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟೊಂದು ಟೇಸ್ಟ್ ಅನಿಸುತ್ತೆ. ನಿಮ್ಮನೇಲಿ ಈ ರೀತಿ ಒಂದ್ಸಲ ಮಾಡಿ ಹೇಗಿತ್ತು ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.